ಇನ್ನು ಸಚಿವಾಲಯದಿಂದ ಬೇರೆ ಇಲಾಖೆಗಳಿಗೆ ಅಧಿಕಾರಿಗಳ ವರ್ಗಾವಣೆ ನಿಯೋಜನೆ ಅವಕಾಶ ರದ್ದುಗೊಳಿಸಿದ್ದನ್ನು ಖಂಡಿಸಿ ಸಚಿವಾಲಯದ ಅಧಿಕಾರಿಗಳು ಸಿಎಸ್ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಸಚಿವಾಲಯದ ಶಾಖಾಧಿಕಾರಿಗಳಿಗೆ ತಹಶೀಲ್ದಾರರ ಹುದ್ದೆಗೆ ನಿಯೋಜಿಸುವಂತ ಅವಕಾಶವಿತ್ತು ಈ ಅವಕಾಶವನ್ನು ರದ್ದುಪಡಿಸಿದ್ದನ್ನು ಹಿಂಪಡೆಯಬೇಕು ಅಂತ ಹೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಇನ್ನು ಸಚಿವಾಲಯದ ಸೇವೆಯು ಒಂದು ಇಲಾಖೆಗೆ ಸೀಮಿತವಾಗಿರುವುದಿಲ್ಲ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುವಂತ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಅನಿವಾರ್ಯವಾಗಿ ಇವತ್ತು ನಾವು ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಬೇಕು ಅಂತ ಹೇಳಿ ಬಂದಿದ್ದೀವಿ ಇದು ಯಾವುದೇ ಮುಷ್ಕರ ಅಲ್ಲ ಮೊದಲನೇದಾಗಿ ನಾನು ಅದನ್ನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ ಇವತ್ತು ರಾಜ್ಯ ಸರ್ಕಾರಿ ನೌಕರರು ಕೋವಿಡ್ ಸಂದರ್ಭದಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿನಲ್ಲಿ ಕೋವಿಡ್ ಡ್ಯೂಟಿನ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಟೈಮಲ್ಲಿ ಸೆಕ್ರೆಟರಿಯೇಟ್ ಅವರು ಕೂಡ ಫೀಲ್ಡಲ್ಲಿ ಬಿಬಿಎಂಪಿ ಇಂದ ಹಾಕಿರ್ತಕ್ಕಂಥ ಕೋವಿಡ್ ಡ್ಯೂಟಿಗೆ ನಾನು ನಿರ್ವಹಿಸ್ತಾ ಇರುವಂಥ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿದ್ದಾಗ ಒಂದು ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ಕರ್ನಾಟಕ ನಾಗರಿಕ ಸೇವಾ ಸಾಮಾನ್ಯ ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರ್ತಾರೆ 1977 ನಿಯಮಕ್ಕೆ ತಿದ್ದುಪಡಿ ತಂದು ಅಬ್ಜೆಕ್ಷನ್ಸ್ ಅನ್ನ ಕಾಲ್ ಮಾಡ್ತಾರೆ ಏನು ವಿಷಯ ಅಂತಂದ್ರೆ ಒಬ್ಬ ಸಚಿವಾಲಯ ನೌಕರರ ಆತ ಒಂದು ಇಲಾಖೆಗೆ ಸೀಮಿತ ಆಗಿರಲ್ಲ ಒಂದು ಇಲಾಖೆಗೆ ಸೀಮಿತ ಆಗಿರಲ್ಲ 33-34 ಇಲಾಖೆಗಳಿಗೆ ಆತ ಸೀಮಿತ ಆಗಿರ್ತಾನೆ ಎಲ್ಲ ಇಲಾಖೆಯ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಅದೇ ಹೊರಗಡೆ ಒಬ್ಬ ಫೀಲ್ಡ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಅಥವಾ ನೌಕರ ಆ ಇಲಾಖೆಯ ಮಾತ್ರ ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ ಸೆಕ್ರೆಟರಿಯೇಟ್ ಅವರನ್ನ ಈ ನಿಯಮಗಳಲ್ಲಿ ಏನು ನಿಯೋಜನೆ ಹೋಗೋದಕ್ಕೆ ಅವಕಾಶ ಇತ್ತು ಆ ಅವಕಾಶವನ್ನು ರೂಲ್ಸ್ಗೆ ತಿದ್ದುಪಡಿ ತರೋದ್ರ ಮುಖಾಂತರ ಸಚಿವಾಲಯ ನೌಕರರಿಗೆ ಅನ್ಯಾಯ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ನಾವು ಸಚಿವಾಲಯ ನೌಕರರು ಯಾಕೆ ಫೀಲ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅನ್ನುವಂಥ ವಿಚಾರ ಬಂದಾಗ ನಾವು ಶಾಸನ ರಚನೆಯ ನಿಯಮಗಳನ್ನು ರೂಪಿಸುವಂಥ ಹಂತದಲ್ಲಿ ಕೆಲಸ ಮಾಡುವಂಥವ್ರು ಇದ್ದೀವಿ ನಮಗೂ ಕೂಡ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಪಬ್ಲಿಕ್ಸ್ ಎಕ್ಸ್ಪೀರಿಯನ್ಸ್ ನಮಗೆ ಅವಶ್ಯಕತೆ ಇದೆ ಅದು ನಿಯಮದಲ್ಲಿದೆ ಟ್ರೈನಿಂಗ್ ರೂಲ್ಸ್ ಅಲ್ಲಿ ಇರುವಂತಹ ಅವಕಾಶನ ನಮಗೆ ತಪ್ಪಿಸಬೇಕು ಅಂತೇಳಿ ಕೆಲವು ಕುತಂತ್ರಿಗಳ ಕುತಂತ್ರದಿಂದ ಇವತ್ತು ಸರ್ಕಾರ ಅದನ್ನ ಕೈ ಬಿಡದು ಕೊಟ್ಟು ಅಬ್ಜೆಕ್ಷನ್ಸ್ ಕಾಲ್ ಮಾಡಿದೆ ಅಬ್ಜೆಕ್ಷನ್ಸ್ ಕಾಲ್ ಮಾಡಿ ಅದಕ್ಕೆ